ಓಪಕ್ಕ ಸ್ವಲ್ಪ ಸುಮ್ಮನಿತ್ತು ಬಿಡ ಹಿಂಗಿದ್ ಮಾತು ಏನಾರು ಅಲೈಸ್ಬಿಟ್ರೆ ನೀನು ತಮ್ಮನ ಹಿಟ್ಟಿಗೆ ಭಾಳ ಲೈಕ್ ಆಗ್ತದೆ ರೊಟ್ಟಿ ಮುರು ತುಪ್ಪಕ್ಕೆ ಬಿದ್ದಂಗೆ ಆಗ್ತದೆ ಗೊತ್ತಾನ ನನ್ನ ಜೀವಿನಷ್ಟೊತ್ತಿಗೆ ಏನಾರು ಎಂಚೂರು ಮಾಡಿಕೊಟ್ಟು ಹೋದರೆ ಮತ್ತೆ ಕಾಡಿಗೆ ಎಂಥದ್ದು ಇಲ್ಲ ತಮ್ಮ ತಮ್ಮ ಅಂತ ನೀನು ಇದು ಮಾಡೋದೇ ಸಹ್ಯ ಗೊತ್ತಾನ ಅಂದರು ನಾನು ಹೇಳಲ್ಲ ಹಿಡ್ತೀವಿ ಬಿಡೋಲ್ಲೇ ಹಂಗೆಲ್ಲ ಇದು ಮಾಡೋಕ್ಕದು ಬಿಡಲ್ಲ ಏನು ಸಾಧಾರದೇ ಅದು ಅಂತ ಮಾಡಿಯಾ ಆದರೂ ಹೆದರಿಕೆ ಏ ನಿನ್ನ ತಾಯಿಗೆ ಹಂಗಾಗಿ ಎಂಥ ಒಂದಿದ್ರು ನನ್ನ ಮಗಗಿರಲಿ ನನ್ನ ಸೊಸಗಿರಲಿ ಅಂತದೆ ಹೇಳ್ತೇನೆ ಹೆದರು ಬೇಡ ನೀನು ಹೆದರೋದು ಎಂತಕ್ಕೆ ನಮ್ಮ ಕೈ ಕಾಲು ಗಟ್ಟಿ ಇರೋ ತನಕ ಮಾಡ್ಕೊಂಡು ತಿಂದೆ ಕಡಿಕೆ ಏ ಇರ್ತಾರೆ ಯಾರು ಅಂದ್ರೆ ಹೇಳಿದ್ರೆ ಮಾತು ಕೇಳಲ್ಲ ಹೆದ್ರೆ ಸಾಯ್ತದೆ ಸೊಸಿಗೆ ನಿನ್ನೆ ಉದ್ದೇಶ ಇದಕ್ಕಾಗಿ ತೋಟಕ್ಕೆ ಕರ್ಕೊಂಡು ಹೋಗಿದ್ದೆ ನಾನು ಬರದೇ ಇಲ್ಲ ಅಂತ ಕೂತಿತ್ತು ಒತ್ತಂಕೆ ಮಾಡಿ ಕರ್ಕೊಂಡೋಗಿ ತೋರ್ತಲ್ಲಿ ಹೇಳ್ದಕ್ಕ ಸತಿ ಖುಷಿ ಆಗಿದೆ ನಮ್ಮಕ್ಕ ನೋಡ್ತಾನೆ ಇದ್ದೆ ಖುಷಿನೇ ಆಗಿದೆಯಲ್ಲ ಯಾತಿಗೆ ಖುಷಿಯಾಗಲ್ಲ ಹೆಣ್ಮಕ್ಳಿಗೆ ಕೊಡೋದಂದ್ರೆ ಬಾಯಿ ಮೇಲೆ ಎಂತದೇ ಹೇಳಿದ್ರು ಅಕ್ಕರಿರೋದು ಅದೇ ಇದ್ದೆ ಅದೇ ಹಾಗಾಗಿ ಮೊದಲು ಸುಮ್ಮನಿತ್ತು ನೋಡು ಕಡಿಕೇನ ಸೊಸೆ ಗ್ಯಾನತ ಎಂಥದ ಸಿಟ್ಕೊಂಡು ಮನೆಗೆ ಹೇಳ್ತಾ ಇದಿಯಪ್ಪ ಹಾಂ ಹತ್ರ ಬಂದ ಕೋಗಿ ನಿಲ್ಲಿಸಿ ಕೇಳ್ತೀನಿ ಬೇಡೇ ಬೇಡ ಅಂತದೆ ಏನು ಬೇಡ ಇಲ್ಲಿ ಮಗ ಮಗದನೇ ಎಂತ ಕಾರು ಬೇಕಾತದೆ ಸಾಯಕ ಕಾಲಕ್ಕೆ ಅವನೇ ಇರೋದು ಗೋಳಾಟ ಮಾಡನೆ ಅಂತ ಏನು ಪುರಾಣ ಬೇಕಿತ್ತದೆ ಅಲ್ಲ ನಾನೇನಲ್ಲ ಅನ್ನಲ್ಲ ಅವನು ಮಾಡೇನೆ ಮೊಟ್ಟೆನೇ ಅಲ್ಲ ಅದೇ ಅದೇನು ಸುಳ್ಳೇನಲ್ಲ ಹಂಗಂತ ಏನು ಇಡೀಗಿಡೀ ಸಮ ಅರ್ಧ ಅಲ್ಲಿ ಬೇಕೇ ಬೇಕು ಅಂತ ಹೇಳಿದ್ನ ನಾನು ಇಲ್ಲ ಅಂದಕ್ಕೆಲ್ಲ ನೋಡಿ ಹೇಳಿದ್ದು ಉಳಿದಿದೆಲ್ಲ ಅವನಿಗೆ ಅಲ್ಲ ಮತ್ತೆ ಯಾರೋದರಲ್ಲಿ ಅದು ಹೇಳಿದ್ರೆ ಅಂತದೆ ಅದಕ್ಕೆ ಸುಮ್ಮನೆ ಹತ್ಕೊಂಡು ಬಂದೆ ನಾನು ಹಿಂಗೊಂದು ಇಸ್ಯ ತಿಳಿಸಿ ಇಟ್ಟಿದ್ರೆ ಆ ಥರ ಎಲ್ಲ ನಂಜೀವಿ ರಷ್ಟೊತ್ತಿಗೆ ಮಾಡಬೇಕು ಆಮೇಲೆ ಮತ್ತೆ ಆಗಲ್ಲ ಏನು ಮಾತಾಡ್ತೀರಿ ಅಪ್ಪ ನೀವು ನನ್ನೆದ್ರಿಗೆ ಹೇಳಿದ್ದೆ ಹೇಳಿದ್ದು ಹುಡುಗರು ಬಂದ ಮೇಲೆ ನಮ್ಮನೇಲಿ ಇವರು ಬಂದ ಮೇಲೆ ಈ ಥರ ಮಾತ್ರ ಏನು ಮಾತಾಡಬೇಡಿ ನಾ ಕೇಳಿದ್ನ ನಿಮ್ಮ ಹತ್ರ ಏನು ಅಂದ್ಕೋಬೇಕು ನೋಡೋಣ ಹೇಳಿ ಯಾರು ನಾನೇ ನಿಮ್ಮ ಹತ್ರ ಹೇಳಿನಿ ಅಂತ ಹೋದ ನಾನು ಏನು ಮಾಡಲಿ ಆಸ್ತಿ ತಗೊಂಡು ಇಲ್ಲಿ ಏನು ಕಮ್ಮಿ ಆಗಿದೆ ಅಂತ ನಂಗೆ ಬೇಡಪ್ಪ ನಂಗೆ ಬೇಡ ನಾನು ಇಲ್ಲಿಂದ ಅಲ್ಲಿಗೆ ಬಂದು ಮಾಡೋಕ್ಕ ಮಾಡೋ ಪ್ರಶ್ನೆ ಕಡಿಕೆ ಅದರ ಅಗತ್ಯನೇ ಇಲ್ಲ ಇಲ್ಲಿ ಬೇಕಾದಷ್ಟು ಅದೇ ನೀವು ಯಾಕೆ ಹಿಂಗೆ ಮಾಡ್ತೀರಿ ಸುಮ್ಮನೆ ಇದ್ದ ಇದ್ದಂಗೆ ಇದ್ಬಿಡಿ ನೋಡೋಣ ಅಮ್ಮ ಹೇಳಿದೆ ಕರೆಕ್ಟು

ನಿನ್ನ ಅಪ್ಪನ ಮನೆ ನೀತಕಂಡ್ರೆ ಅದಕ್ಕೆ ಅಂತ ಸಿಟ್ಟು ಬರ್ಬೇಕು ಬೇಕಾದ್ರೆ ಅಪ್ಪನ ಮನೆಯಿಂದನು ತಂದ್ಕೊಂಡ್ಲಿ ನಾನೇನು ಬೇಡ ಅಂದಿನ ಏನು ಅಣ್ಣ ಪೂರ್ತಿ ಕೊಡೋದು ಧಾಳ ಧೂಳಿ ಮಾಡಿ ಹಾಳು ಮಾಡ್ತಾನಲ್ಲ ಆದ್ರೂ ಬದಲಾ ಏ ಇದ್ರದ್ದು ಅಂತ ಆದರೂ ನಮ್ಮ ಪಾಪಣ್ಣ ಹಾಗೆ ನೋಡ್ಕಿತ್ತ ತನ್ಬೇಕಾರೆ ನಾನು ಅಲ್ಲ ಅಂತೀಮ ಅದಕ್ಕೆ ತಗೊಂಡೇ ಬರ್ಬೇಕು ಅಂತ ತಾಕಿತು ಏನು ಮಾಡಲ್ಲ ಆತು ತಗೊಬರ್ಲಿ ಆಗಿದ್ರೆ ಇಲ್ಲ ಇಲ್ಲ ಅಂತದೇ ನಾನು ಕೊಡ್ತೀನಿ ನನ್ನ ಜೀವಿ ಇರ್ಬೇಕಾರೆ ಯಾಕೆ ಬೇರೆಯವ್ರಿಗೆ ಇದು ಮಾಡ್ಬೇಕು ಅಯ್ಯೋ ನಿಜವಾಗಲೂ ಅಮ್ಮಗೆ ಎಷ್ಟು ತಲೆ ಆಗಿರ್ಬೋದು ಅಂತ ನನಗೆ ಈಗ ಅರ್ಥ ಆಗ್ತದೆ ಅಲ್ಲ ಅಪ್ಪ ಒಂಚೂರು ಕರೆಕ್ಟಾಗಿ ಕೇಳಿಸ್ಕೊಳ್ಳಿ ಇಲ್ಲಿ ನೀವು ಮಾಡೋ ಈ ನಿರ್ಧಾರದಿಂದ ನನಗೆ ಕೆಟ್ಟ ಮಾತು ಅಲ್ಲ ಗೊತ್ತಾ ಇಷ್ಟು ದಿವಸ ಏನು ಹೇಳಿರಲ್ಲ ಅಪ್ಪ ಸುಮ್ಮನೆ ಇದ್ರೂ ಮೊನ್ನೆ ಮಗಳು ಬಂದಳು ಎಲ್ಲ ಹೇಳ್ಕೊಟ್ಟು ಹೋಗ್ಯದೇ ಅಂತಾರೆ ಯಾರು ಹೇಳ್ತಾರೆ ದಯವಿಟ್ಟು ನೀವು ಏನೂ ಕೊಡೋದು ಬೇಡ ಸುಮ್ಮನೆ ಹಿಂಗೆ ಬಂದು ಹೋತಿದ್ದೀರಲ್ಲ ಇದೇ ನಂಗೆ ಒಂದು ದೊಡ್ಡ ಆಸ್ತಿ ನೀವು ನಿಜವಾಗ್ಲೂ ನನಗೇನಾದ್ರೂ ಪಾಲು ಕೊಡಬೇಕು ಆಸ್ತಿ ಕೊಡಬೇಕು ಅನ್ನೋ ಮನಸ್ಸು ನಿಮ್ಗಿದ್ರೆ ಅಮ್ಮನೊಂದ್ಸರ್ತಿ ಕರ್ಕೊಬಲ್ಲಿ ನಮ್ಮನೆಗೆ ಅದಕ್ಕಿಂತ ದೊಡ್ಡ ಆಸ್ತಿ ಏನು ಬೇಡ ಬೇಕಾದ್ರೆ ನಾನೇ ಕೊಡ್ತೀನಿ ನಿಮ್ಗೆ ಏನಾರು ಯಾರಿಗೆ ಅವ್ ಚೆನ್ನಾಗಿದ್ರು ನಾನು ಚೆನ್ನಾಗಿದ್ದಂಗೆ ಅಲ್ಲನಪ್ಪ ಅವರವರು ಪಾಪ ಏನು ಮಾಡ್ತಾನೆ ನೋಡೋಣ ಹೇಳಿ ಈ ತೋಟಕ್ಕೆಲ್ಲ ಕಾಯಿಲೆ ಗೀಲೆ ಅಂತ ಎಲ್ಲ ಮಲ್ನಾಡೋರೆಲ್ಲ ಮಾತಾಡೋದು ನೋಡಿದ್ರು ನನಗೆ ಬೇಜಾರಾಗ್ತದೆ ಅದ್ರ ಮಧ್ಯೆ ನೀವೊಂದು ಹಿಂಗೆ ಮಾಡಿದ್ರೆ ಅಮ್ಮ ಒಂಚೂರು ನನ್ನ ಹತ್ರ ಮಾತಾಡ್ತಾ ಇದೆ ಅಯ್ಯ ಹಿಂಗೆಲ್ಲ ಮಾಡಿದ ಗೊತ್ತಾದರೆ ಮಾತಾಡ್ದೇ ಬಿಡ್ತದೆ ಗೊತ್ತಾ ನಂಗೆ ಸಿಕ್ಕಿರೋ ಒಂದು ಅವಕಾಶನೂ ಹಾಳು ಮಾಡ್ಬಿಡಿಯಪ್ಪ ನಿಮ್ಮ ಅಮ್ಮಯ್ಯ ಅಂತೀನಿ ಅದು ಅಲ್ಲದೆ ಅಪ್ಪ ನನ್ನ ಹತ್ರ ಹೇಳಿದ ಕಾತು ಇವರಿದ್ದಾಗ ಮಾತ್ರ ಏನು ಹೇಳಿಬಿಡಿ ಅತ್ತ ಆಮೇಲೆ ನಂಗೆ ಇಲ್ಲಿ ಸಮಸ್ಯೆ ಆಗ್ತದೆ ನಿಮ್ಗೆ ಅರ್ಥ ಆಗೋಲ್ಲ ನೀವೇನೋ ಒಳ್ಳೇದು ಮಾಡೋಕೆ ಹೋಗಿ ಕೆಟ್ಟದ್ದೇ ಮಾಡ್ದಂಗೆ ಆಗ್ತದೆ ನೀವು ಹಿಂಗೆ ಬಂದು ಹೋತಾ ಇರ್ತೀರಲ್ಲ ಅಷ್ಟೇ ಸಾಕು ನಮಗೆ ಲಾಸ್ಟಿಗೆ ಏನೂ ಬರಗಾಲಿಲ್ಲ ಚೆನ್ನಾಗಿದ್ದೀನಿ ನಾನು ನಂಗೆ ಒಂದೇ ಒಂದು ಕೊರತೆ ಅಂದರೆ ತವ್ರ ಮನೆಗೆ ಬಂದು ಹೋಗದೆ ಇರೋದು ನಮ್ಮ ಅಮ್ಮ ನಮ್ಮ ಮನೆಗೆ ಬರದೇ ಇರೋದು ಅಷ್ಟೇ ಅದರಲ್ಲಿ ಈಗ ಒಂದು ಹೆಂಗಿದ್ರು ನಾನು ಬಂದೀನಿ ಅದು ಆಸೆ ತೀರದೆ ಇನ್ನು ಅಮ್ಮ ಮನೆಗೆ ಬಂದರೆ ಸಾಕು ಅದಕ್ಕಿಂತ ಹೆಚ್ಚು ನನಗೆ ಇನ್ನೇನೂ ಬೇಡ ನೀವು ಆಸ್ತಿ ಕೊಟ್ಟರೆ ಮತ್ತೆ ನಂಗೆ ಇನ್ನೂ ಹಿಂಸೆ ಮಾಡ್ದಂಗೆ ನೋಡಿ ಇನ್ಮೇಲೆ ನಿಮಗೆ ಬಿಟ್ಟಿದ್ದು ದುಂಡಾಗಿ ಹೇಳ್ತಿದ್ದೀಯಲ್ಲ ನೀನು ಅಮ್ಮನಾರ ಫೋನ್ ಗೀನ್ ಮಾಡಿತ್ತಾನೆ ಹೇಳ್ತಾ ನೀನ್ ಅಪ್ಪ ಹಿಂಗ್ ಹೇಳ್ತಾ ಇದಾರೆ ನೀ ಬೇಡ ಅಂತ ಹೇಳು ಅಂತ ಅದಕ್ಕೆ ಹಿಂಗೆ ಮಾಡ್ತಿದ್ದೀಯೇ ಇಲ್ಲಪ್ಪ ಅಮ್ಮ ನಂಗೆ ಎಲ್ಲಿಂದ ಫೋನ್ ಮಾಡ್ತದೆ ನೋಡೋಣ ಹೇಳಿ ಯಾವತ್ತಾರು ಫೋನ್ ಮಾಡಿ ಗೊತ್ತಾ ಅದಕ್ಕೆ ನನಗೆ ನನ್ನ ನಂಬರೇ ಅದ್ರ ಹತ್ರ ಇಲ್ಲ ಫೋನ್ ಹೆಂಗ್ ಮಾಡ್ತದೆ ನೀವು ಈಗ ಹೇಳದ ಮೇಲೆ ಗೊತ್ತು ಅಮ್ಮ ಇದನ್ನ ಹೇಳಕ್ಕೆ ನೀವು ಬರೋದೇ ಗೊತ್ತಿಲ್ಲ ನಂಗೆ ಗೊತ್ತಾ ನೀವು ಬಂದ ಮೇಲೆ ಗೊತ್ತಾಗಿದ್ದು ಹಂಗಾರೆ ಬೇಡ ಬೇಡ ಅಂತೀಯ ನಾಳೆ ನಿನ್ನ ಗಂಟೆ ಅಂತ ಹೇಳಿದ್ರೆ ಎಂತ ಮಾಡ್ತೀಯ ಒಂದು ಗುಲ್ಗುಂಜಿ ಅಷ್ಟು ಬಂಗಾರ ಕೊಡ್ಲಾ ನಾವು ಏನು ಎಷ್ಟು ಖರ್ಚು ಮಾಡಿ ಮದುವೆ ಮಾಡ್ಲಾ ಎಂತ ಮಾಡ್ಲಾ ನಾಳೆ ಕೇಳದೆ ಬಿಡ್ತ ನಾವು ನೀನ್ ಅಪ್ಪನ ಮನೆಯಿಂದ ಎಂತ ತಂದು ಏಕೆನ್ರಿ ಎಂತ ಹೇಳ್ತೀಯ ಅವ್ರ ಏನು ಹೇಳಲ್ಲಪ್ಪ ಒಂದ್ ಪಕ್ಷ ಹೇಳಿದ್ರು ನಾನು ಅದಕ್ಕೆ ಉತ್ತರ ಕೊಟ್ಕೊಂತೀನಿ ಅವರಪ್ಪ ಏನು ತರಲ್ಲ ಅವರು ನಾವು ಇಲ್ಲಿ ಸ್ವಂತಕ್ಕೆ ದುಡ್ದೇ ಮಾಡಿದ್ದು ಇಬ್ರು ಯಾರು ಯಾರ ಮನೆಯಿಂದನೂ ತರಲ್ಲ ಹಂಗಾಗ ಅವ್ರು ನಂಗೆ ಯಾಕೆ ಹೇಳ್ತಾರೆ ಅಲ್ಲ ನೀವು ಹೇಳ್ತೀರಲ್ಲ ಬಂಗಾರ ಹಾಕ್ಲ ಏನು ಮಾಡೀನಿ ಅಪ್ಪ ನೀವು ಇಷ್ಟು ಇದೇ ನನಗೆ ಬಂಗಾರ ಎಲ್ಲದೂ ಇದರಲ್ಲೇ ಬಂತು ನೀವು ಓದಿಸಿದ್ದು ವಿದ್ಯೆಯಿಂದನೇ ಅಲ್ಲ ನಾನು ಇಷ್ಟೆಲ್ಲ ಸಂಪಾದನೆ ಮಾಡ್ತಿರೋದು ಅದು ದೊಡ್ಡ ಆಸ್ತಿನೇ ಆದಂಗೆ ಆತಲ್ಲ ಮತ್ತೆಂತಪಕ್ಕ ನಿಂಗೂ ತಗಲ ಅವೆಲ್ಲ ನಾಳೆ ನಿನ್ ಗಂಡ ನನ್ನ ಹತ್ರ ಏನಾದ್ರು ಕೇಳ್ರಿ ಏನು ಉತ್ತರ ಕೊಡದೆ ನಾನು ಬತ್ತಿರಿ ಹೋತೀರಿ ಇಲ್ಲಿ ನಮ್ಮನೆಯಿಂದ ಎಲ್ಲ ಬೇಕಾದ್ದೆ ಮಾಡ್ತೀವಿ ನಿಮ್ಮನೆಯಿಂದ ನೀವೆಂತ ಮಾಡ್ತೀರಿ ಕೇಳ್ರೆ ಏನು ಉತ್ತರ ಅದೇ ನೋಡೋಣ ಹೇಳೋ ನನ್ನ ಹತ್ರ ಎಲ್ಲ ನಿಮ್ಮ ಭ್ರಮೆ ಅಪ್ಪ ಇಲ್ಲದೆ ಹೋಗಿದ್ದನ್ನೆಲ್ಲ ಯೋಚನೆ ಮಾಡ್ತಿರ್ತೀರಿ ನಮ್ಮನೇಲಿ ಇವ್ರು ಯಾವ ಕಾರಣಕ್ಕೂ ಹಂಗೆ ಹೇಳಲ್ಲ ಗೊತ್ತಾ ಅಷ್ಟಕ್ಕೂ ಅವರು ನಾ ಏನು ಮಾಡ್ತಾ ಇದ್ದಾರೆ ನಾನು ದುಡಿತೀನಿ ನಾನು ನಿಮ್ಗೆ ಇದು ಕೊಟ್ಟಿದ್ದೆ ಎಲ್ಲಿ ಒಂದೊಂದು ಸರ್ತಿ ಹಿಂಗೆ ಬಂದಾಗ ಅಷ್ಟೇ ನೀವು ತರೋಲ್ಲ ಮನೆಯಿಂದ ಇಷ್ಟೆಲ್ಲ ತಂದಿರಲ್ಲ ನಮಗೇನು ದುಡ್ಡು ಕೊಟ್ಟರು ಸಿಕ್ತದ ಇದೆಲ್ಲ ಇಲ್ಲೇ ಇದಕ್ಕಿಂತ ಹೆಚ್ಚು ಇನ್ನೇನು ಬೇಕು ಹೇಳಿ ಇವರೇನು ಹೇಳಲ್ಲ ನೀವು ಆ ಥರ ಎಲ್ಲ ತಲೆ ಕೆಡ್ಸ್ಕೊಂಬಡಿ ಆಸ್ತಿ ಮನೆ ಅಂತ ಏನು ಈ ವಿಚಾರ ಶುರು ಮಾಡಿರೋ ನೀವು ಅಮ್ಮನ ಹತ್ರ ಏನು ಹೇಳಿರೋ ಅಷ್ಟೇಯ ಮತ್ತೆ ಇನ್ಯಾರಾದ್ರೂ ಎಲ್ಲರೂ ಅಪ್ಪಿ ತಪ್ಪಿ ಪಾಪಣ್ಣನ ಹತ್ರ ಹೇಳ್ಬೇಡಿ ಅವನ ಮನಸ್ಸಿಗೆ ಬೇಜಾರಾಗ್ತದೆ ನಾನೇ ಏನಾದ್ರು ಹೇಳ್ಕೊಟ್ಟೀನಿ ಅಂದ್ಕೊಂಡ್ರೆ ಕಷ್ಟ ಅವನು ನಂಗೆ ಎಲ್ಲಕ್ಕಿಂತ ದೊಡ್ಡ ಆಸ್ತಿ ಅವನೇ ಅಪ್ಪ ಮತ್ತೆ ಹೇಳಿನಿ ಅವನೆಲ್ಲ ನನ್ನ ಹತ್ರ ಚೆನ್ನಾಗಿ ಮಾತಾಡದೇ ಇದ್ರೆ ನೀವೇನು ಕೊಟ್ಟರು ಅಷ್ಟೇಯ ನನಗೆ ನೀವು ಈ ಥರ ಒಂದು ಮಾಡಬೇಡಿ ಆತ ಎಂಥದ ಮರತಿ ನಾ ಮಾಡ್ಕೊಂಡು ಬಂದೆ ಅಲ್ಲಿಂದ ತಾಯಿ ಮಗಳು ಮುಂದೆ ತರ್ದರು ಹಿಡ್ದು ಹಠ ಎಲ್ಲಿ ಬಿಡ್ತೀರಿ ನೀವು ಏನಾದ್ರು ಮಾಡ್ಕೆ ಎಂದಿಗಾರು ಮತ್ತೆ ಬೇಕು ಅಂದ ಕಾಲಕ್ಕೆ ಅಲ್ಲಿ ಇರ್ತದೆ ಬಿಡು ಅದಕ್ಕೆ ಮತ್ತೇನು ಹಿಂಜರಿಕಿ ಬೇಡ ಏನೋ ಹಾ ಹಾ ನಂಗೆ ಹಂಗೆನಾರು ಬೇಕಾದ್ರೆ ನಾನು ಖಂಡಿತ ಕೇಳ್ತೀನಿ ಈಗ ಇವ್ರು ಬರೋ ಹೊತ್ತಾಯ್ತು ಅವ್ರೆದ್ರಿಗೆ ಮಾತ್ರ ಏನು ಹೇಳ್ಬೇಡಿ ಆಯ್ತಾ